ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ICAR ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೌತರ್ನ್ ರೀಜನಲ್ ಸ್ಟೇಷನ್ ಆಡ್ಗೋಡಿ ಹೊಸೂರು ರೋಡ್ ಬೆಂಗಳೂರು. ಇದರಲ್ಲಿ ಖಾಲಿ ಇರತಕ್ಕಂಥ ಸೀನಿಯರ್ ರಿಸರ್ಚ್ ಫೆಲೋ ಹಾಗೆಯೇ ಒಂದು ಸ್ಕಿಲ್ಡ್ ವರ್ಕರ್ಗೆ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇದ್ದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ನಾವು. ಇಲ್ಲಿ ನೋಡಿ, ಇದು ನೇಮ್ ಆಫ್ ದಿ ಪ್ರಾಜೆಕ್ಟ್ ಬಂದುಬಿಟ್ಟು ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಫಂಡೆಡ್ ಪ್ರಾಜೆಕ್ಟು. ಇದು ಕೌಡಂಗ್ ಪ್ರೊಸೆಸಿಂಗ್ ಆ್ಯಂಡ್ ಇಟ್ಸ್ ಕನ್ವರ್ಷನ್ ಟು ಬಯೋ ಫರ್ಟಿಲೈಸರ್ ಅ ಪೈಲಟ್ ಸ್ಟಡಿ ಅಂಡರ್ ಡಾಕ್ಟರ್ ಕೆ ಪಿ ರಮೇಶ್ ಪಿ ಐ ಹೆಡ್ ಅಂತ ಇವರ. ಇದು ಒಂದು ಪ್ರಾಜೆಕ್ಟ್ ಹೆಸರು. ನೇಮ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್ ಆ್ಯಂಡ್ ಎಮೋಲ್ಮೆಂಟ್ಸ್ ಈ ರೀತಿಯಾಗಿದೆ. ಇದು ಸೀನಿಯರ್ ರಿಸರ್ಚ್ ಫೆಲೋ ಅಂತ. ನಿಮಗೆ ಇಲ್ಲಿ 25,000 ಪ್ರತಿ ತಿಂಗಳು ಪೇಮೆಂಟ್ ಕೊಡ್ತಾ ಇದ್ದು, ಇದು ಫಸ್ಟು 2 ವರ್ಷಕ್ಕೆ, ಅದಾದಮೇಲೆ 28,000 ಪ್ರತಿ ತಿಂಗಳು ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಇದು ಡ್ಯುರೇಷನ್ ಬಂದುಬಿಟ್ಟು 28 ತಿಂಗಳುಗಳು, 2019 ಎರಡು ಸಾವಿರದ 2021 ರವರೆಗೆ. ಅದಾದಮೇಲೆ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ವಿಚ್ ಎವರ್ ಈಸ್ ಅರ್ಲಿಯರ್, ಅಥವಾ ಇದರಿಗಿಂತ ಮೊದಲು ಏನು ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಅಲ್ಲಿಗೆ ನಿಮಗೆ ರಿಲೀವಿಂಗ್ ಲೆಟರ್ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಇಂಟರ್ವ್ಯೂ ಬಂದುಬಿಟ್ಟು ICAR NDRI ಸೌತರ್ನ್ ರೀಜನಲ್ ಸ್ಟೇಷನ್ ಆಡ್ಗೋಡಿ ಬೆಂಗಳೂರು 560030. ಯಾವತ್ತು ಅಂತಂದರೆ ಇದು ಒಂದು ಅಡ್ರೆಸ್ಸು. ಯಾವತ್ತು ಅಂತಂದರೆ 12/4/2019 8 ಗಂಟೆಗೆ 10 ಗಂಟೆಗೆ ಇಲ್ಲಿ ಇಂಟರ್ವ್ಯೂ ಇದೆ, ವಾಕ್ ಇನ್ ಇಂಟರ್ವ್ಯೂ. ಇನ್ನು ಕ್ವಾಲಿಫಿಕೇಷನ್ಸ್ ಯಾವುದು ಅಥವಾ ಹಾಗೆ ಎಕ್ಸ್ಪೀರಿಯೆನ್ಸ್ ಯಾವುದು ಬೇಕಪ್ಪ ಅಂತಂದರೆ, ಮಾಸ್ಟರ್ಸ್ ಡಿಗ್ರಿನ ಅಗ್ರಿಕಲ್ಚರ್ ಬಯೋಲಜಿ ಅಥವಾ ಮೈಕ್ರೋಬಯಾಲಜಿ, ಸಾಯಿಲ್ ಸೈನ್ಸ್, ಅಗ್ರಿಕಲ್ಚರ್ ಕೆಮಿಸ್ಟ್ರಿ, ಅಗ್ರೋನಮಿ, ಲೈವ್ ಸ್ಟಾಕ್ ಪ್ರೊಡಕ್ಷನ್ನು, ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೇಟೆಡ್ ಡಿಸಿಪ್ಲಿನ್ಸ್, ವಿತ್ 4 ಇಯರ್ ಆರ್ 5 ಇಯರ್ಸ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಅ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಬೇಸಿಕ್ ಸೈನ್ಸ್ ವಿತ್ 3 ಇಯರ್ಸ್ ಬ್ಯಾಚುಲರ್ ಡಿಗ್ರಿ ಆ್ಯಂಡ್ 2 ಇಯರ್ಸ್ ಮಾಸ್ಟರ್ಸ್ ಡಿಗ್ರಿ ಶುಡ್ ಹ್ಯಾವ್ NET ಕ್ವಾಲಿಫಿಕೇಶನ್ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ನಿಮಗೆ ಮಾಸ್ಟರ್ಸ್ ಡಿಗ್ರಿ ಅಗ್ರಿಕಲ್ಚರಲ್ಲಿ ಮೈಕ್ರೋಬಯಾಲಜಿ ಸಾಯಿಲ್ ಸೈನ್ಸು, ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ, ಅಗ್ರೋನಮಿ, ಲೈವ್ ಸ್ಟಾಕ್ ಪ್ರೊಡಕ್ಷನ್ನು, ಮ್ಯಾನೇಜ್ಮೆಂಟು, ಹಾಗೆ ರಿಲೇಟೆಡ್ ಡಿಸಿಪ್ಲಿನ್ಸ್ ಇದರಲ್ಲಿ ಇದ್ಬಿಟ್ಟು, ಮತ್ತು ನಿಮ್ಮ ಬ್ಯಾಚುಲರ್ ಡಿಗ್ರಿ ಕ್ಯಾಂಡಿಡೇಟ್ಸ್ 4-5 ವರ್ಷ, ಅದಾದಮೇಲೆ ನಿಮಗೆ ಸೈನ್ಸ್ ವಿತ್ 3 ಇಯರ್ಸ್ ಆಫ್ ಬ್ಯಾಚುಲರ್ ಡಿಗ್ರಿ ಇರಬೇಕಂತ ಇಲ್ಲಿ ಕೇಳಿದ್ದಾರೆ. ಇನ್ನು ಡಿಸೈರ್ಡ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ರಿಸರ್ಚ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಫೀಲ್ಡ್ ಆಫ್ ಬಯೋ ಫರ್ಟಿಲೈಸರ್, ಕೌಡಂಗ್ ಪ್ರೊಸೆಸಿಂಗ್ ಆ್ಯಸ್ ಬಯೋ ಫರ್ಟಿಲೈಸರ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ನಿಮ್ಮದು ಎಕ್ಸ್ಪೀರಿಯನ್ಸ್ ಅದರ ಮೇಲೆ ಇರಬೇಕಾಗತ್ತೆ. ಇಲ್ಲಿ ನೋಡಿ, 2ನೇ ಪೋಸ್ಟ್ ಬಂದುಬಿಟ್ಟು ಸ್ಕಿಲ್ಡ್ ವರ್ಕರ್, ಅವರಿಗೆ 15,000 ಪ್ರತಿ ತಿಂಗಳು ಕೊಡ್ತಾ ಇದ್ದು. ಇದು ಬಂದುಬಿಟ್ಟು ಅದಕ್ಕೆ ಇವಾಗ ಹೇಳಿದಲ್ಲ, ಕೌಡಂಗ್ ಪ್ರೊಸೆಸಿಂಗ್ ಆ್ಯಂಡ್ ಇಟ್ಸ್ ಕನ್ವರ್ಷನ್ ಟು ಬಯೋ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಅದು ಅದೇ ಪ್ರಾಜೆಕ್ಟಿಗೆ ಸ್ಕಿಲ್ಡ್ ವರ್ಕರ್ನ ತಗೋತಾ ಇದ್ದಾರೆ. 28 ತಿಂಗಳುಗಳ ಕಾಲ ನಿಮಗೆ ಇಲ್ಲಿ ಕೆಲಸ ಸಿಗ್ತಾ ಇದ್ದು. ಇದನ್ನು ಇಂಟರ್ವ್ಯೂ ಬಂದುಬಿಟ್ಟು ಸೆಮಿನಾರ್ ಹಾಲ್, ICAR NDRI ಸೌತರ್ನ್ ರೀಜನಲ್ ಸ್ಟೇಷನ್ ಆಡ್ಗೋಡಿ ಬೆಂಗಳೂರು 560030 ಈ ಒಂದು ಪಿನ್ಕೋಡ್ ನಂಬರು. ಹಾಗೆ ಡೇಟ್ ಬಂದುಬಿಟ್ಟು 12/4/2019 12 ಗಂಟೆಗೆ ನಿಮಗೆ ಇಂಟರ್ವ್ಯೂ ಕನೆಕ್ಟ್ ಮಾಡಲಾಗುತ್ತೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮ್ಯಾಟ್ರಿಕ್ಯುಲೇಷನ್, ಅಂದರೆ SSLC ವಿತ್ ವಿಲ್ಲಿಂಗ್ನೆಸ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ ಆಫ್ ಎನಿಮಲ್ಸ್, ಕೌಡಂಗ್, ಮ್ಯಾನೂರ್ ಆ್ಯಂಡ್ ಶುಡ್ ಬಿ ರೆಡಿ ಟು ಟ್ರಾವೆಲ್ ಆ್ಯಸ್ ಪರ್ ದ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಅಂದರೆ ನೀವು ರೆಡಿ ಮಾಡೋಕ್ಕಿರ್ಬೇಕು, ಎಲ್ಲಿ ಅವರು ಕಳಿಸಿದ್ರು ನೀವು ಟ್ರಾವೆಲ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು. ಯಾಕಪ್ಪ ಅಂದರೆ ಕಲೆಕ್ಟಿಂಗ್ ಡೇಟಾ, ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್, ಸ್ಯಾಂಪಲ್ಸ್, ಸ್ಯಾಂಪಲ್ ಅನಾಲಿಸಿಸ್, ಹಾಗೆ ಡೇಟಾ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ವರ್ಕು ಈ ಒಂದು ಸ್ಕಿಲ್ಡ್ ವರ್ಕರ್ಸ್ಗೆ ಇರುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ ಗಂಡಸರಿಗೆ ಫಾರ್ ಮೆನ್, ಹಾಗೆ 40 ವರ್ಷ ಹೆಂಗಸರಿಗೆ ಇದೆ ಇನ್ ಕೇಸ್ ಆಫ್ SRF ಆಫ್ ದಿ ಡೇಟ್ ಆಫ್ ಇಂಟರ್ವ್ಯೂ. ಹಾಗೆ 18-40 ವರ್ಷ ಮೆನ್ ಆ್ಯಂಡ್ ವುಮೆನ್ ಇನ್ ಕೇಸ್ ಆಫ್ ಸ್ಕಿಲ್ಡ್ ವರ್ಕರ್. ಅಂತಂದರೆ ಸ್ಕಿಲ್ಡ್ ವರ್ಕರ್ ಅವರಿಗೆ 18-40 ಕೊಟ್ಟಿದ್ದಾರೆ, ಸೀನಿಯರ್ ರಿಸರ್ಚ್ ಫೆಲೋ ಅವರಿಗೆ 35 ವರ್ಷದಿಂದ 40 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 35 ವರ್ಷ ಮ್ಯಾಕ್ಸಿಮಮ್ ಗಂಡು ಮಕ್ಕಳಿಗೆ, 40 ವರ್ಷ ಮ್ಯಾಕ್ಸಿಮಮ್ ಬಂದುಬಿಟ್ಟು ಹೆಣ್ಣು ಮಕ್ಕಳಿಗೆ ಅಂತ ಇಲ್ಲಿ ಹೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ SC ST OBC ಹಾಗೆ PHC ಅವರಿಗೆ ಇಲ್ಲಿ ನೀಡಲಾಗಿದೆ. ನೋಡಿ, ಇಲ್ಲಿ ನೀವು ಎಲ್ಲಿಯಾದರೂ ವರ್ಕ್ ಮಾಡ್ತಾಯಿದ್ದು ಈ ಒಂದು ಪ್ರಾಜೆಕ್ಟ್ಗೆ ಅಪ್ಲೈ ಮಾಡ್ತಾಯಿದ್ರೆ, ನೀವು ಅಲ್ಲಿ ವರ್ಕ್ ಮಾಡುತ್ತಿರುವ ಜಾಗದಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ತೊಗೊಂಡ್ಬಿಟ್ಟು ಇಲ್ಲಿ ವಾಕ್ ಇನ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ನಿಮ್ಮದು ರಿಕ್ವೈರ್ಡ್ ಒರಿಜಿನಲ್ ಸರ್ಟಿಫಿಕೇಟು ತೊಗೊಂಡ್ಬರ್ಬೇಕಾಗುತ್ತೆ, ಮತ್ತು ನಿಮ್ಮದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟು ಅದನ್ನು ತೊಗೊಂಬರ್ಬೇಕಾಗುತ್ತೆ. ಇದನ್ನು ನಿಮ್ಮದು ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಕೌಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ 3ನೇ ಪಾಯಿಂಟ್ ಬಂದುಬಿಟ್ಟು. ಇನ್ನು 4ನೇ ಪಾಯಿಂಟ್ ಬಂದುಬಿಟ್ಟು
ಆ್ಯಸ್ ಪರ್ ICAR OM ನಂಬರ್ ಅಗ್ರಿ ಎಡಿಷನ್ 6 ವರ್ಷನ್ HRD ಡೇಟೆಡ್ 9th October 2016 ದ ಪಿ ಎಚ್ ಡಿಗ್ರಿ ಹೋಲ್ಡರ್ಸ್ ಆರ್ ಎಲಿಜಿಬಲ್ ಫಾರ್ ಬೋತ್ RAs ಆ್ಯಂಡ್ SRFs ಅಂತ ಕೊಟ್ಟಿದ್ದಾರೆ. ಪಿ ಎಚ್ ಡಿ ಕ್ಯಾಂಡಿಡೇಟ್ಸ್ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದೊಂದು ಅಪ್ಲಿಕೇಶನ್ ಫಾರ್ಮು. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮಗೆ ಏನೇನು ಕೊಡ್ಬೇಕಪ್ಪ ಅಂತಂದರೆ, ನಿಮ್ಮದು ಹೆಸರು, ಹಾಗೆ ಇಲ್ಲಿ ಫೋಟೋ, ಕರೆಂಟ್ ಡೆಸಿಗ್ನೇಷನ್ ಆ್ಯಂಡ್ ಅಫಿಲಿಯೇಷನ್ನು, ನೇಮ್ ಆಫ್ ಫಾದರ್ ಅಥವಾ ಹಸ್ಬೆಂಡ್ ಮ್ಯಾರಿಡ್ ಆಗಿದ್ದರೆ, ಅಡ್ರೆಸ್ಸು ಪರ್ಮನೆಂಟ್, ಹಾಗೆ ಕರೆಸ್ಪಾಂಡೆನ್ಸು, ಇನ್ನು ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಅಡ್ರೆಸ್ಸು, ಡೇಟ್ ಆಫ್ ಬರ್ತ್ ಆ್ಯಸ್ ಆನ್ 12/4/2019, ಒಂದು ಸೆಕ್ಸು, ಮ್ಯಾರಿಟಲ್ ಸ್ಟೇಟಸ್ಸು, ನ್ಯಾಷನಾಲಿಟಿ ಆರ್ ರಿಲಿಜನ್ನು, ವೆದರ್ SC ST OBC ಜನರಲ್ PH ಅಥವಾ ವುಮೆನ್ ಅಂತ ಇದ್ದರೆ, ವುಮೆನ್ ಯಾವ ಕ್ಯಾಟಗರಿ ಇದೆ ಅದನ್ನೆಲ್ಲ ಇಲ್ಲಿ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇಲ್ಲಿ ಕೊಡಬೇಕಾಗುತ್ತೆ. ಕ್ವಾಲಿಫಿಕೇಷನ್ನು, ಕಾಲೇಜು ಅಥವಾ ಇನ್ಸ್ಟಿಟ್ಯೂಟ್ ಹೆಸರು, ಇಯರ್ ಆಫ್ ಪಾಸಿಂಗು, ಪರ್ಸೆಂಟೇಜ್ ಆಫ್ ಮಾರ್ಕ್ಸು, ಇನ್ನು ಎಕ್ಸ್ಪೀರಿಯೆನ್ಸ್ ರಿಲೇಟೆಡ್ ಡೇಟಾನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾವ ಪೊಸಿಷನ್ ಹೆಲ್ಡ್ ಮಾಡಿದ್ರೆ ಇವಾಗ ಕರೆಂಟಾಗಿ, ಮತ್ತು ನಿಮ್ಮದು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಎಂಪ್ಲಾಯರ್ ಅಂದರೆ ಕಂಪ್ನಿ ಹೆಸರು, ಯಾವ ನೇಚರ್ ವರ್ಕು ಅಂದರೆ ಯಾವ ರೀತಿಯಾದಂಥ ಕೆಲಸ ಮಾಡ್ತಿದ್ದೀರಾ, ಎಲ್ಲಿಂದ ಎಲ್ಲಿವರೆಗೂ ಕೆಲಸ ಮಾಡಿದ್ರೆ, ಹಾಗೆ ಟೋಟಲ್ ಸರ್ವಿಸ್ ಅಂದರೆ ಎಕ್ಸ್ಪೀರಿಯೆನ್ಸನ್ನು ನೀವು ಹೇಳಬೇಕಾಗುತ್ತೆ. ಮತ್ತು ಡಿಕ್ಲರೇಷನ್ ಅಂತೇಳ್ಬಿಟ್ಟು ಇದನ್ನೆಲ್ಲ ಓದ್ಕೊಂಬಿಟ್ಟು, ನೀವು ಪ್ಲೇಸ್ ಡೇಟ್ ಹಾಕಿ, ನಿಮ್ಮ ಸಿಗ್ನೇಚರ್ ಹಾಕಿಬಿಟ್ಟು, ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ನಾವು ಹೇಳಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಕೊಟ್ಬಿಟ್ರೆ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.